ರಾಜಕಾರಣಿಗಳಿಗೆ ಜನ ಹೇಳ್ತಾ ಇರುವಂತ ವಿಚಾರವನ್ನ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಹೇಳಿದ್ದಾರೆ ಸಿಡಿ ಆಧಾರಿತ ರಾಜಕಾರಣ ಬೇಕೋ ಇಲ್ಲ ಮೌಲ್ಯಾಧಾರಿತ ರಾಜಕಾರಣ ಬೇಕೋ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದಾರೆ ಆಡಳಿತ ಪಕ್ಷದಲ್ಲಿದ್ದಾಗ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತು ಬರುತ್ತೆ ವಿರೋಧ ಸಿ ಸಿಡಿ ರಾಜಕಾರಣದ ಪ್ರಶ್ನೆ ಬರುತ್ತೆ ಅಲ್ವಾ ಮಾನ್ಯ ಸಿಟಿ ರವಿ ಅವರೇ ತನಿಖೆ ಈಗ ಹಾಕ್ತಿರ್ಬೇಕಾದ್ರೆ ಇವರಿಗೆ ಇವರೇ ಯಾಕೆ ಬಹುಶಃ ಹೆಚ್ಡಿಕೆ ಅವರು ಕೊಟ್ಟಿರತಕ್ಕಂಥ ಉದಾಹರಣೆ ಸ್ಪಷ್ಟವಾಗಿದೆ ಯಾರ ಮೇಲೂ ನಿರ್ದಿಷ್ಟವಾಗಿ ಹೇಳದೇ ಇರೋ ಸಂದರ್ಭದಲ್ಲಿ ತನಿಖೆ ಹಂತಿರೋ ಸಂದರ್ಭದಲ್ಲಿ ಇವ್ರನ್ನೇ ಇವರು ತನ್ನ ತಾನು ಹೆಸರನ್ನು ಜೋಡಿಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥವಾಗದೇ ಇರೋ ಸಂಗತಿ ಅದಕ್ಕೆ ಹೇಳ್ತಾ ಇದ್ದೀನಿ ತನಿಖೆ ಆಗಲಿ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಅಂದರೆ ಇನ್ವೆಸ್ಟ್ ಮಾಡಿರೋರು ಯಾರು ಡೈರೆಕ್ಟರು ಅನ್ನೋದು ಗೊತ್ತಾಗುತ್ತೆ ಯಾರು ಕ್ಯಾಮ್ರಾಮ್ಯನ್ ಅನ್ನೋದು ಗೊತ್ತಾಗುತ್ತೆ ಯಾರು ಆ್ಯಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಆದರೆ ಈ ಯಾವುದೂ ಕೂಡ ಕರ್ನಾಟಕದ ರಾಜಕೀಯಕ್ಕೆ ಗೌರವ ತರುವ ಸಂಗತಿ ಅಲ್ಲ ಒಂದು ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ಚರ್ಚೆ ನಡೀತಿತ್ತು ಈಗ ಸಿ ಡಿ ಆಧಾರಿತ ರಾಜಕಾರಣದ ಚರ್ಚೆ ನಡೆಯೋದು ಅದು ಯಾರಿಗೂ ನಮ್ಗೆ ಗೌರವ ತರುವ ಸಂಗತಿ ಅಲ್ಲ ಯಾವುದು ಬೇಕು ಮೌಲ್ಯಾಧಾರಿತ ರಾಜಕಾರಣ ಬೇಕಾ ಸಿ ಡಿ ಆಧಾರಿತ ರಾಜಕಾರಣ ಬೇಕಾ ಇದು ಎಲ್ಲ ಪಕ್ಷಗಳು ಆಲೋಚಿಸಬೇಕಾಗಿರೋ ಸಂಗತಿ ಯಾರಿಗೂ ಇದು ಗೌರವ ತರುವ ಸಂಗತಿ ಅಲ್ಲ ಒಂದು ಈ ತನಿಖೆ ಹಂತದಲ್ಲಿದೆ ಹಾಗಾಗಿ ನಾವು ಏನನ್ನೂ ಈ ಸಂದರ್ಭದಲ್ಲಿ ಹೇಳೋದು ಉಚಿತ ಅಲ್ಲ ತನಿಖೆ ಆಗಲಿ ತನಿಖೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಹಿನ್ನೆಲೆ ಏನು ಷಡ್ಯಂತ್ರ ಏನು ಎಲ್ಲವೂ ಕೂಡ ವ್ಯಕ್ತ ಆಗುತ್ತೆ ಆದರೆ ಸಾರ್ವಜನಿಕ ಜೀವನದಲ್ಲಿ ಇರಬೇಕಾಗಿರ್ತಕ್ಕಂಥವರು ನಾವು ಪರಿಶುದ್ಧತೆಯ ಕಡೆಗೂ ಕೂಡ ಎಚ್ಚರ ವಹಿಸಬೇಕು ಅನ್ನೋದು ಇದೊಂದು ಗಂಭೀರವಾಗಿ ಆಲೋಚಿಸಬೇಕಾಗಿರುವಂಥ ಸಂಗತಿ ನಾನು ಯಾವಾಗಲೂ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದೆ ಜನಲಜ್ಜೆ ಮತ್ತು ಮನಲಜ್ಜೆ ಅಂತೇಳಿ ಮನಲಜ್ಜೆ ಅಂದರೆ ನಮಗೆ ನಾವೇ ಪರಿಮಿತಿಯನ್ನು ಹಾಕ್ಕೊಂಡು ಮನಸ್ಸಿಗೆ ಹೆದರಿ ಬದುಕ್ತಕ್ಕಂಥದ್ದು ಅದು ಮನಲಜ್ಜೆ ಜನರಿಗೆ ಹೆದರಿ ಬದುಕ್ತಕ್ಕಂಥದ್ದು ಜನಲಜ್ಜೆ ನಾವು ರಾಜಕಾರಣಿಗಳಿರ್ಬೋದು ಅಥವಾ ಸಾರ್ವಜನಿಕ ಜೀವನದಲ್ಲಿ ಯಾರೇ ಇರೋರಿರ್ಬೋದು ಯಾರು ಕೂಡ ನಾವು ಜನಲಜ್ಜೆಯನ್ನು ಆಗಬಾರ್ದು ಮನಲಜ್ಜೆ ಇದ್ದರೆ ಅದು ಭಾಳ ಶ್ರೇಷ್ಠವಾಗಿರೋದು ಮನಸ್ಸಿಗೆ ಹೆದ್ರಕೊಂಡು ಇನ್ನು ನಮಗೆ ನಾವೇ ಆತ್ಮಸಾಕ್ಷಿಯನ್ನು ಪ್ರಶ್ನಿಸ್ಕೊಂಡು ಬದುಕೋದಿದೆಯಲ್ಲ ಅದು ಮನಲಜ್ಜೆ ಜನರಿಗೆ ಹೆದರಿ ಬದುಕೋದು ಸಮಾಜಕ್ಕೆ ಹೆದರಿ ಬದುಕೋದು ಜನಲಜ್ಜೆ ನಾವು ಸಮಾಜಕ್ಕೂ ಹೆದರದೇ ಇರತಕ್ಕಂಥ ಮನಸ್ಸಿಗೂ ಹೆದರದೇ ಇರತಕ್ಕಂಥವ್ರು ಆಗಬಾರ್ದು ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು ತನಿಖೆ ಆಗ್ತಾ ಇದೆ ತನಿಖೆ ಹಂತದಲ್ಲಿ ಏನೂ ಹೇಳೋ ಸೂಕ್ತ ಅಲ್ಲ ತನಿಖೆ ಆಗಲಿ ತನಿಖೆ ನಂತರ ಯಾರು ಇದರಿಂದೆಡೆ ಇದ್ದಾರೆ ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಆ್ಯಕ್ಟ್ರುಗಳು ಯಾರ್ಯಾರು ಎಲ್ಲವೂ ಹೊರಗೆ ಬರುತ್ತೆ